ಏನೇ ಅರವಿಂದ್ ಬಲ್ಲದ್ರು ಒಂದು ಲೈಕ್ ಏನೋ ವಿಕಿಪೀಡಿಯಾ ಡೆವಲಪ್ಮೆಂಟ್ ಅಲ್ಲ, ನೀವು ನೋಡಿ ಎಜುಕೇಷನ್ ಸಿಸ್ಟಮ್ ಒಂದು ಐಡಿಯಾ ಕೊಡ್ತೀರಿ, ಆಸ್ಪತ್ರೆ ವಿಚಾರ ಬಂದ ಒಂದು ಐಡಿಯಾ ಕೊಡ್ತೀರಿ, ನೀರಾವರಿ ವಿಚಾರ ಬಂದಾಗ ನಿಮ್ದೇ ಆದಂತ ಆಲೋಚನೆ ಇಟ್ಕೊಂಡಿದ್ರಿ. ದೊಡ್ಡ ದೊಡ್ಡ ಡ್ಯಾಮ್ ಕಟ್ಟೋದು ಅದು 20-30 ವರ್ಷ ಆಗುತ್ತೆ, ಅದು ರೈತರಿಗೆ ಅನುಕೂಲ ಆಗಕ್ಕೆ ಮುಂಚೆ, ಬಟ್ ಚೆಕ್ ಡ್ಯಾಮ್ಗಳು ಯಾವ ರೀತಿ ಲಾಭ ಆಗುತ್ತೆ ಅನ್ನೋದು ಕೂಡ ಹೇಳ್ತಾ ಇದ್ರಿ. ಸಣ್ಣ ನೀರಾವರಿ ಯೋಜನೆಗಳನ್ನ ಹೆಚ್ಚು ಜಾರಿ ಮಾಡಿದಷ್ಟು ಬೇಗ ಲಾಭ ಆಗುತ್ತೆ, ತುಂಬ ಇದಾಗುತ್ತೆ. ಸೊ ಇಷ್ಟೆಲ್ಲ ವಿಷನ್ ಇರುವಂತ ನಾಯಕ ಮುಖ್ಯಮಂತ್ರಿ ಆದ್ರೆ ಏನ್ ಮಾಡ್ತೀರಿ? ಇಲ್ಲ, ಅದ್ರ ಬಗ್ಗೆ ಮಾತಾಡೋದು ಸರಿಯಾಗಲ್ಲ, ಯಾಕಂದ್ರೆ ನಾನು ಇನ್ನೂ ಸೆಕೆಂಡ್ ಟೈಮ್ ML A. ರಾಜಕಾರಣ ಇಸ್ ಎ ಲಾಂಗ್ ಮ್ಯಾರಥಾನ್. ಎಲ್ಲರೂ ಬಹಳ ಚರ್ಚೆ ಮಾಡ್ತಾರೆ ಹುಬ್ಳಿ ಧಾರವಾಡದಾಗೆ. ಚಂದ್ರಕಾಂತ್ ಬೆಲ್ಲದವರು ದೀರ್ಘಕಾಲದ ರಾಜಕಾರಣಿ, 3 ದಶಕಗಳ ಕಾಲ ರಾಜಕಾರಣವನ್ನು ಮಾಡಿದ್ರು, 3-4 ದಶಕ ರಾಜಕಾರಣ ಮಾಡಿದ್ರು, 3 ದಶಕ ಗೆದ್ರು, ಚುನಾವಣೆಗಳನ್ನ ಆಯ್ಕೆ ಆದರು, ಸಚಿವರಾಗಲಿಲ್ಲ. ಅರವಿಂದ್ ಬೆಲ್ಲದವರು ಉದ್ಯಮವನ್ನು ಬಿಟ್ಟು ರಾಜಕಾರಣಕ್ಕೆ ಬಂದ್ರಿ, ನಾನೇನೋ ಮಾಡಬೇಕು ಅನ್ನೋ ತುಡಿತ ಮಿಡಿತ ಇಲ್ಲೇನೋ ಮಾಡಬೇಕು ಅಂತ ಬಂದ್ರಿ, ಇಲ್ಲೂ ಕೂಡ ಒಂದಷ್ಟು ವಿಷನ್ ಇಟ್ಕೊಂಡಿದ್ರಿ, ಏನೇನು ಮಾಡ್ಬೋದು ಒಂದು ಅವಕಾಶ ಸಿಕ್ಕಿದ್ರೆ ದೊಡ್ಡ ಮಟ್ಟದಲ್ಲಿ ಅಂತ. ರಾಜ್ಯ ರಾಜಕಾರಣದಲ್ಲಿ ಏನು ಬೇಕಾದ್ರೂ ಸರ್, BJP ದು ಹೇಗಿದೆ ಅಂತಂದರೆ ಅವ್ರ ಕಡೆಗಳಿಗೆ ಅವ್ರು ಯಾರು ಅಂತ ಏನು ಹೇಳಲ್ಲ, ಹಿಂಗೆ ಹೋಗ್ತಿರುತ್ತೆ. 2023 ಚುನಾವಣೆ BJP ಗೆ ಸುಲಭ ಇದೆಯಾ? 2023 ಚುನಾವಣೆಯಲ್ಲಿ ನನಗೆ ಈಗಿನ ಪರಿಸ್ಥಿತಿ ನೋಡಿದ್ರೆ BJP ಮತ್ತೆ ಅಧಿಕಾರಕ್ಕೆ ಬರುತ್ತೆ, ಯಾವುದೇ ಡೌಟ್ ಇಲ್ಲದಂಗೆ ಬರುತ್ತೆ. ಯಾಕೆ ಜನ ನಿಮ್ಗೆ ವೋಟ್ ಹಾಕಬೇಕು BJP ಗೆ? ಇವತ್ತು ಮೋದಿ ಸರ್ಕಾರ ಏನು ಕೇಂದ್ರದಲ್ಲಿ ಮಾಡಿದೆ ಅದ್ರ ಬಗ್ಗೆ ಜನರಲ್ಲಿ ಭಾಳ ಅಂದ್ರೆ ಭಾಳ ದೊಡ್ಡ ಪ್ರಮಾಣದ ನಂಬಿಕೆ ಇದೆ. ಇಲ್ಲೇ ನಮ್ಮ ಸರ್ಕಾರದಲ್ಲಿ ಕೂಡ ಬೊಮ್ಮಾಯಿಯವರ ಸರ್ಕಾರ ಇವತ್ತೇನು ಮಾಡಿದೆ ಅದ್ರ ಬೆನಿಫಿಟ್ ಅದ್ರದ ಉತ್ತಮ ಕಾರ್ಯ ಇವತ್ತು ಜನರಿಗೆ ಕಾಣಕ್ಕೆ ಶುರುವಾಗುತ್ತೆ. ಹಾಗಾಗಿ ನೀವು ಲಾಸ್ಟ್ 2.5-3 ತಿಂಗಳಲ್ಲಿ ನೋಡಿದರೆ ನಮ್ಮ ಸರ್ಕಾರದ ಬಗ್ಗೆ ಜನರು ಒಲವು ಮತ್ತೆ ಹೆಚ್ಚಾಗ್ತೈತೆ. ಹಾಗಾಗಿ ಈ 2 ಕಾಂಬಿನೇಷನ್ದಿಂದ ಜನ ವೋಟ್ ಹಾಕ್ತಾರೆ ಅನ್ನೋಂಥ ಭರವಸೆ ಐತೆ ನಂಗೆ.